ಓಕೆ, ನಮ್ಮ ಜೊತೆಗೆ ನಿರ್ಮಾಪಕಿ ಆಗಿರುವಂತಹ ಸ್ವಪ್ನ ಕೃಷ್ಣ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಈಗ ಅವನು ಈಗ ನಿಮ್ಗೆ ಅನುಮಾನ ಇದ್ದಿದ್ದು ಇದೇ ವ್ಯಕ್ತಿನ ಅಥವಾ ಇನ್ನೂ ಹಲವಾರು ಇದಾರೆ ಈ ರೀತಿಯಾಗಿ ಅನುಮಾನ ಇರುವಂತವರು? ತುಂಬಾ ಜನ ಇದಾರೆ ಸರ್, ಅದರಲ್ಲಿ ಇವರೊಬ್ಬರನ್ನ ಟ್ರೇಸ್ ಮಾಡಿದ್ದಾರೆ, ತುಂಬಾ ಜನ ಇದಾರೆ. ಓಕೆ. ಒಬ್ಬರನ್ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿದೀನಿ ಅನ್ನೋ ನ್ಯೂಸ್ ನನಗೂ ಸಿಕ್ತು. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಸಂಬಡಿ ಇಸ್ ಅರೆಸ್ಟೆಡ್ ಫಾರ್ ದಿಸ್, ಅಂದ್ರೆ ಈಸ್ ಫಾರ್ ದಿಸ್ ಕ್ರೈಮ್ ಅಂತ. ಅಂದ್ರೆ ಈ ವ್ಯಕ್ತಿನೇ ವಿಡಿಯೋ ಅನ್ನ ಮಾಡಿದ್ದ ಅಥವಾ ಬರೀ ಲಿಂಕ್ ಅನ್ನ ಶೇರ್ ಮಾಡಿರುವಂತಹ ವ್ಯಕ್ತಿನ ಮೇಡಮ್? ನಿಮಗೆ ಸಿಕ್ಕಿರುವಂತ ಮಾಹಿತಿ ಏನು? ಪೈರಸಿ ಯಾರ್ ಮಾಡಿದ್ದು, ಎಲ್ಲಿಂದ ಆಯ್ತು ಅನ್ನೋದಕ್ಕಿಂತ ಅದನ್ನ ಬೆಳೆಸ್ತಾರಲ್ಲ ಸರ್, ಅದು ತಪ್ಪೆ. ಸೊ ಅಂತ ಕೆಲ್ಸನ ಇವರು ಮಾಡಿದ್ದಾರೆ. ಇವರಂತೆ ಸಾಕಷ್ಟು ಜನ ಮಾಡಿದ್ದಾರೆ. ಸೊ ಅಂತವ್ರು ಸಿಕ್ಕಾಕೊಂಡಿದ್ದಾರೆ. ಮೂಲ ಎಲ್ಲಿ ಅಂತ ಏನಾದ್ರೂ ನಿಮ್ಗೆ ಒಂದಿಷ್ಟು ಲಿಂಕ್ ಏನಾದ್ರೂ ಸಿಕ್ಕಿದ್ಯಾ ಮೇಡಮ್? ಇಲ್ಲ ಸರ್, ನಾವು ಅದನ್ನ ಟ್ರೈ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡ್ತಾನೆ ಇದೀವಿ. ಬಟ್ ಆಗುತ್ತೆ ಅದು, ಇಷ್ಟು ಅಂದ್ರೆ ಒಂದಷ್ಟು ಎವಿಡೆನ್ಸ್ ಗಳು ಸಿಕ್ಕಿದವೆ. ಅದಷ್ಟು ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಟ್ ಆದ್ಮೇಲೆ ಅದರ ಬಗ್ಗೆ ಮಾಹಿತಿ ಹೊರಗಡೆ ಹಾಕ್ತೀವಿ. ಅಲ್ಲ, ಬಟ್ ಆರಂಭದಲ್ಲಿ ಸಿಕ್ಕಂತ ಮಾಹಿತಿ ಪ್ರಕಾರ ತಮಿಳು ವರ್ಷನ್ನೇ ಜಾಸ್ತಿ ಶೇರ್ ಆಗಿದ್ದು ಅನ್ನೋ ಮಾತುಗಳೇ ಕೇಳಿ ಬರ್ತಾ ಇತ್ತು. ಅಂದ್ರೆ ಇಲ್ಲ ಸರ್, ನಾನು ಅದೇ ಅದು ನಮ್ಮ ರಾಜ್ಯದಲ್ಲಿ ಆಗಿದ್ದು ಅಥವಾ ಬೇರೆ ರಾಜ್ಯದಿಂದ ಆಗಿರುವಂತದ್ದ ಏನಾದ್ರು ಅದ್ರ ಬಗ್ಗೆ ಎಲ್ಲಿಂದ ಇದು ಆಯ್ತು ಅಂತ ಗೊತ್ತಿಲ್ಲ ಸರ್ ಇದು. ಬಟ್ ಆಗಿದೆ, ಅದರದ್ದು ಮೂಲ ಹುಡ್ಕೋ ಪ್ರಯತ್ನದಲ್ಲಿ ನಾವು ಇದೀವಿ. ಓಕೆ, ಬಟ್ ಯಾವ ಭಾಷೆಯಲ್ಲಿರುವಂತ ಮೂವಿ ಜಾಸ್ತಿ ಇದಾಗಿದೆ ಅಂತ ನಿಮಗೆ ಇರೋ ಮಾಹಿತಿ ಮೇಡಮ್? ಸರ್, ನಾವು ಲಿಂಕ್ಗಳು ಅಂತ ಬಂದಾಗ ಇದು ಯಾವ ಭಾಷೆದು, ಕನ್ನಡದ, ತಮಿಳ್ದ, ಹಿಂದಿದ ಗೊತ್ತಾಗಲ್ಲ. ಲಿಂಕ್ಗಳಷ್ಟೇ ನಮಗ್ ಸಿಗ್ತವೆ, ಅದನ್ನ ಸ್ಟ್ರೈಕ್ ಔಟ್ ಮಾಡ್ತಾ ಹೋಗ್ತೀವಿ ಕೂಲಂಕುಷವಾಗಿ ಅದು ಎಲ್ಲಿ ಜಾಸ್ತಿ ಆಗಿದೆ ಅಂತ ತಿಳ್ಕೋಬೇಕು ಸರ್. ಬಟ್ ಕನ್ನಡ ನನಗೆ ಗೊತ್ತಿಲ್ಲ ಎಷ್ಟಾಗಿದೆ ಏನತ್ತಾಗಿದೆ ಅಂತ, ನಂಬರ್ಸ್ ಗೊತ್ತಿಲ್ಲ. ಓಕೆ, ಬಟ್ ನಿಮ್ಗೆ ಇರುವಂತ ಮಾಹಿತಿಗಳ ಪ್ರಕಾರ ಮೇಡಮ್, ಈಗ ಇನ್ನು ಎಷ್ಟು ಜನ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ? ಅಂದ್ರೆ ಈ ನಂಬರ್ಸ್ ಉಂಟಿಲ್ಲ ಸರ್, ಒಂದಷ್ಟು ಲಿಂಕ್ಗಳು, URL, ಯೂಟ್ಯೂಬ್ ಮೇಲೆ ಶೇರ್ ಮಾಡಿರೋ, ಫೇಸ್ಬುಕ್ ಮೇಲೆ ಶೇರ್ ಮಾಡಿರೋರು ಒಂದಷ್ಟು ಜನ ಸಿಕ್ಕಿದ್ದಾರೆ ಸರ್. ಅಂದ್ರೆ ಇದು ಹೆಂಗೆ ಪ್ರೂವ್ ಆಗ್ತಾ ಒಬ್ಬೊಬ್ರೆ ಆಚೆ ಬರ್ತಾರೋ ಹಾಗೆ ಅವರು ಆಚೆ ಬರ್ತಾರೆ. ಅವರು ಆಚೆ ಬರ್ತಾರೆ ಅಂತ? ಖಂಡಿತ ಬರ್ತಾರೆ. ಓಕೆ, ಬಟ್ ಇದು ಯಾವಾಗಿದ್ದನು ಈ ಪೈರಸಿ ವಿಚಾರ ದೊಡ್ಡ ಮಟ್ಟದಲ್ಲಿ ಹಾವಳಿ ಆಗ್ಬಿಟ್ಟಿದೆ, ಇದು ಫಿಲ್ಮ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಿದೆಯಾ ಮೇಡಮ್? ಇಲ್ಲ ಸರ್, ಪೈರಸಿ ಖಂಡಿತ ಹೊಡೆತ ಕೊಟ್ಟಿಲ್ಲ ಸಿನಿಮಾಗೆ. ನಮ್ಮ ಕನ್ನಡ ಪ್ರೇಕ್ಷಕರು ತುಂಬಾ ಒಳ್ಳೆ ಸದಭಿರುಚಿಯ ಚಿತ್ರವನ್ನ ತುಂಬಾ ಚೆನ್ನಾಗಿ ಸ್ವೀಕರಿಸಿದ್ದಾರೆ. ನೋಡ್ಬೇಕು ಅಂತಂದ್ರೆ ಮೊಬೈಲ್ ಅಲ್ಲಿ ಯಾರು ನೋಡಕ್ ಹೋಗಲ್ಲ, ಥಿಯೇಟರ್ ಅಲ್ಲೇ ನೋಡ್ ಹೋಗಿ ನೋಡ್ತಾನ ಅವನು. ಅದೇ, ಅದು ನಮ್ ಬೆನ್ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಷ್ಟೇ ಪೈರಸಿಗಳಿದ್ರು ಏನೇ ಇದ್ರು ಅದೊಂದು ಖುಷಿ ಇದೆ, ಒಂದ್ ಹೆಮ್ಮೆ ಇದೆ ನಮ್ ಕನ್ನಡಿಗರ ಮೇಲೆ. ಬಟ್ ನೀವು ಬೇರೆ ರಾಜ್ಯದಲ್ಲಿರುವಂತ ಪೊಲೀಸರ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದಿರಾ, ಅಲ್ಲಿಂದ ಏನಾದ್ರೂ ಸಿಗ್ತಾ ಇದೆಯಾ? ಇಲ್ಲ ಸರ್, ನಾವು ಇವಾಗ ಏನು ಒಂದು ದೂರು ಕೊಟ್ಟಿದೀವಲ್ಲ, ಅಲ್ಲಿ ಒಂದಷ್ಟು ಲಿಂಕ್ಗಳು ನಾವು ಇಲ್ಲೇ ಇಲ್ಲೇ ಕಂಪ್ಲೇಂಟ್ ಫೈಲ್ ಮಾಡಿದೀವಿ. ಸೊ ಅದು ತನಿಖೆ ನಡೀತಾ ಇದೆ ಸರ್. ತನಿಖೆ ನಡೀತಾ ಇದೆ. ಹಾಂ ಸರ್. ಓಕೆ, ಇದು ಬಟ್ ದ್ವೇಷ ಗೀಷ ಈ ರೀತಿಯಾಗಿ ಏನಾದ್ರೂ ಇದೆಯಾ ಅಥವಾ ತುಂಬಾ ಹಂಗೆ ಮಾಡ್ಬೇಕು ಅಂತ ಮಾಡ್ತಾ ಇದಾರಂತ ಏನಾದ್ರು? ಅದೇ ಸರ್, ನಂಗೆ ಈ ದ್ವೇಷ ಅನ್ನೋದ್ರ ಬಗ್ಗೆ ಜಾಸ್ತಿ ಅಂದ್ರೆ ನಂಗೇನು ಗೊತ್ತಿಲ್ಲ ಸರ್. ಇದ್ರ ಬಗ್ಗೆ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಂಡಿದ್ದಾರೆ. ಬಟ್ ಪೊಲೀಸರು ಏನ್ ಹೇಳ್ತಿದ್ದಾರೆ, ನೀವು ಹೋಗಿ ಇದಾದ್ಮೇಲೆ ಏನಾದ್ರು ಭೇಟಿ ಆದ್ರೆ ಮೇಡಮ್? ಇವಾಗ ಹೊರಟಿದ್ದೀನಿ ಸರ್ ಆ ಕಡೆನೆ, ನಂಗೂ ಏನ್ ಡೀಟೇಲ್ಸ್ ಅಂತ ಇನ್ನು ಮಾಹಿತಿ ಕಲೆಕ್ಟ್ ಮಾಡ್ಬೇಕಿದೆ ನಾನು. ಓಕೆ, ನಿಮ್ಗೆ ಫೋನ್ ಮಾಡಿ ಹೇಳಿದ್ರಾ ಪೊಲೀಸರು? ಹಾ, ಈ ತರ ಆಗಿದೆ ಅಂತ ಹೇಳಿದ್ರು, ಅರೆಸ್ಟ್ ಮಾಡಿದೀವಿ ಅಂತ ಹೇಳಿದ್ರು. ಸೊ ಐ ಹ್ಯಾವ್ ಟು ಗೋ ದೇರ್. ಬಟ್ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ವಾ, ನಮ್ಮ ರಾಜ್ಯದಲ್ಲೇ ಇರೋರೇ ಈ ರೀತಿಯಾಗಿ ಮಾಡ್ತಾರೆ, ನಮ್ಮ ಕನ್ನಡಿಗರೇ ಈ ರೀತಿಯಾಗಿ ಮಾಡ್ತಾರೆ ಅಂತ ಯಾವತ್ತೂ ನಿರೀಕ್ಷೆ ಮಾಡಿಲ್ಲ. ಯಾರೋ ಬೇರೆದವ್ರು ಮಾಡ್ಬೋದು, ನಮ್ಮವ್ರು ಲಿಂಕ್ ಶೇರ್ ಮಾಡ್ಬೋದು ಅನ್ಕೊಂಡಿದ್ವಿ. ಏನು ಗೊತ್ತಿಲ್ಲ ಸರ್ ಇದು, ಯಾಕೆಂದ್ರೆ ಯಾರೋ ಒಬ್ರು ಲಿಂಕ್ ಜನರೇಟ್ ಮಾಡ್ತಾರೆ, ಈ ಸಾಕಷ್ಟು ಜನ ಶೇರ್ ಮಾಡ್ತಾರೆ. ಸೊ ಏನಾಗುತ್ತೆ, ಶೇರ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಇದ್ರ ಮುಂದಿನ ಎಫೆಕ್ಟ್ ಏನಾಗತ್ತೆ ಅಂತ, ಅದು ಏನು ಅಂತ ನಂಗೂ ಅವ್ರ ಮನಸ್ಥಿತಿಯನ್ನ ನನಗ ಊಹಿಸ್ಕೊಳಕ್ ಆಗ್ತಿಲ್ಲ. ಬಟ್ ಈ ತರದೊಂದು ಮಾಡ್ಬಿಟ್ಟಿದ್ದಾರೆ. ಸೊ ತನಿಖೆ ನಡೆದ್ಮೇಲೆ ಇನ್ನೊಂದು ಸಾಕಷ್ಟು ಜನ ಸಿಕ್ಕಾಕೋತಾರೆ ಅನ್ನೋ ನಂಬಿಕೆ ಇದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು.